ಇವತ್ತು ಜನರ ಬದುಕು ಹಸಿರಾಡಬೇಕಾದ್ರೆ ಆಡಳಿತ ಅವರು ಮನೆ ಬಾಗಿಲಿಗೆ ಬರಬೇಕು. ಆಡಳಿತದಿಂದ ಜನರಿಗೆ ಅಡಚಿಗೆ ಆಗ್ಬೋದು, ತೊಂದರೆ ಆಗ್ಬೋದು. ಈ ತೀರ್ಥ ಮಧ್ಯವರ್ತಿಗಳು ಬಡವರ ಪಾಲನ್ನ ಹೀರ್ತಿದ್ರು, ತೆಗೆದುಕೊಳ್ತಿದ್ರು. ಸ್ಟಾರ್ ತಂಗಿ ಹಾಕೊಂಡು ತಾಲೂಕ ಕಚೇರಿಯಲ್ಲಿ ಓಡಾಡಿದ್ರೆ ದಿವಸಕ್ಕೆ ಸಾವಿರಾರು ರೂಪಾಯಿ ಕಳಿಸಿಕೊಂಡು ಹೋಗ್ತಿದ್ರು. ಕಾಲ ಬದಲಾವಣೆ ಆಗಿದೆ, ಜನರು ಜಾಗೃತಿ ಆಗಿದ್ದಾರೆ. ಸರ್ಕಾರ ಸ್ಪಂದನೆ ಸಿಗುವಂತಹ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಬಂಧುಗಳೇ, ಇನ್ನು ಮುಂದೆ ಇದಕ್ಕೆಲ್ಲದಕ್ಕೂ ಅವಕಾಶ ಇಲ್ಲ. ಸ್ವಚ್ಛ ದಕ್ಷ ಜನಪರ ಆಡಳಿತವನ್ನ ನಾವು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಆ ಬದಲಾವಣೆಯನ್ನ ನೀವು ಅನುಭವಿಸ್ಬೇಕು, ಅದರ ಲಾಭವನ್ನು ನೀವು ಪಡ್ಕೋಬೇಕು. ನಮ್ಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಗ್ರಾಮ ರಾಜ್ಯದ ಕಲ್ಪನೆಯನ್ನು ಅವರು ಕೊಟ್ಟಿದ್ರು. ನಮ್ಮ ಅದು ಸ್ವತಂತ್ರ ಪೂರ್ವದಲ್ಲಿ ಗ್ರಾಮಗಳ ರಾಜ್ಯಗಳಾಗಿ ಗ್ರಾಮ ರಾಜ್ಯ ಆಗಬೇಕು ಅಂತ ಅದನ್ನೇ ಮುಂದುವರಿಸಿ ನಮ್ಮ ನಾಯಕರಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಗ್ರಾಮ ರಾಜ್ಯದಿಂದ ಗ್ರಾಮ ಸುರಾಜ್ಯವರೆಗೂ ತೆಗೆದುಕೊಂಡು ಹೋಗಬೇಕು ಅಂತ. ಸುರಾಜ್ಯ ಗ್ರಾಮದಲ್ಲಿ ಸ್ಥಾಪನೆ ಆಗಬೇಕೆನ್ನುವಂತಹ ಕಲ್ಪನೆಯನ್ನು ಅವರು ಕೊಟ್ಟಿದ್ದಾರೆ.